ಅಹಿಂದ ರಾಜ್ಯಾಧ್ಯಕ್ಷರಾಗಿರುವಂತಹ ಎಆರ್ ಸ್ವಾಮಿ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರಿ, ಇವತ್ತು ನಟ ದರ್ಶನ್ ಅವರ ವಿರುದ್ಧ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದೀರಾ, ಒಂದ್ ಕಡೆ ರೇಣುಕಾ ಸ್ವಾಮಿ ಅವರಿಗೆ ಶ್ರದ್ಧಾಂಜಲಿ ಕೂಡ ಸಲ್ಲಿಸಿದ್ರಿ. ಹೌದು ಮೇಡಮ್, ಇವತ್ತು ರೇಣುಕಾ ಸ್ವಾಮಿನ ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ಇವರು ಆರ್ ಆರ್ ನಗರದಲ್ಲಿ ಒಂದ್ ಸೆಟಲ್ ಇಟ್ಕೊಂಡು ಕೊಲೆ ಮಾಡಿದ್ದಾರೆ. ಯಾರು? ಸಿನಿಮಾ ನಟ. ಸಿನಿಮಾ ನಟ ಹೇಗಿರ್ಬೇಕು ಅಂದ್ರೆ ಸಾಮಾಜಿಕ ಕರ್ನಾಟಕದ ಜನತೆಗೆ, ಸಾಮಾನ್ಯ ಜನಕ್ಕೆ ಒಂದು ಆಗಿರ್ಬೇಕು. ಅವರು ಈ ರೀತಿ ಮಾದರಿ ಆಗಿಲ್ಲ. ಯಾಕೆ ಅಂದ್ರೆ ಮಾಧ್ಯಮಗಳಿಗೂ ಒಂದು ವಿರುದ್ಧ ಮಾತಾಡ್ತಾ ಇದ್ದಾನೆ. ಈ ಮೊನ್ನೆ ಒಬ್ಬ ಪ್ರೊಡ್ಯೂಸರ್ ಬಗ್ಗೆನೂ ವಿರುದ್ಧ ಮಾತಾಡ್ದ, ಒಂದು ಹೆಣ್ಮಗಳ ಬಗ್ಗೆನೂ ವಿರುದ್ಧ ಮಾತಾಡ್ದ. ಇವನು ಏನು ಅಂತ ಅಂದ್ರೆ, ಇವನು ಒಬ್ಬ ಕರ್ನಾಟಕದಲ್ಲಿ ನಾನು ಡಾನ್, ನಾನು ಹೇಳ್ದಾಗೆ ಕರ್ನಾಟಕ ನಡೀತದೆ, ನಾನು ಇಲ್ಲ ಅಂದ್ರೆ ಕರ್ನಾಟಕ ಇಲ್ಲ ಅಂತ ಹೇಳಿ, ಅದೇ ರೀತಿ ಒಬ್ಬ ತನ್ನ ಹೆಣ್ಮಗಳಿಗೆ ತನ್ನ ಗೆಳತಿಗೆ ಅವಮಾನ ಮಾಡ್ದ ಅಂತ ಹೇಳಿ, ಆ ಕುಟುಂಬನ ನಿರ್ಗತಿಕ ಕುಟುಂಬ. ಇವತ್ತು ಅವ್ರಿಗೆ ತಂದೆ ತಾಯಿಗಳು, ವಯಸ್ಸಾದ ತಂದೆ ತಾಯಿಗಳು, ಒಬ್ಬ ಹೆಂಡತಿ, ಅವ್ರು ಮೂರು ಜನನ ಇವತ್ತು ಬೀದಿಪಾಲ್ ಮಾಡಿದ್ದಾನೆ. ಇಂಥ ವ್ಯಕ್ತಿಗೆ ಇವನಿಗೆ ಸರ್ಕಾರ ಕಠಿಣ ಶಿಕ್ಷೆ ವಿಧಿಸಿ ಜೀವಾವಧಿ ಶಿಕ್ಷೆನೇ ಆಗ್ಬೇಕು. ಅಷ್ಟೇ ಅಲ್ಲ, ಹಿಂದುಗಡೆ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶು, ಪುನೀತು ಮತ್ತು ಪ್ರಭಾಕರ್ ಇದ್ರು, ಅವರು ಮಾದರಿಯಾಗಿದ್ರು. ಚಲನಚಿತ್ರ ಮಂಡಳಿ ಎಲ್ಲ ಇಡೀ ಕರ್ನಾಟಕ ಎಲ್ಲ ಇಡೀ ನಮ್ಮ ಇಂಡಿಯಾಗೆ ಮಾದರಿಯಾಗಿ ಬೆಳೆದ್ರು. ಅಂತ ಜನಗಳನ್ನ ಈಗ ಗುಡಿ ಕಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಇವನು ಈ ಮಾದರಿಯಾಗಿರ್ಲಿಲ್ಲ. ಈ ಜನಗಳಿಗೆ ಎಲ್ಲಾ ರೀತಿಯ ಒಳಗಡೆ ಸಿನಿಮಾ ನಟನಾಗಿ ಹೀರೋ ಆದ್ರೆ ಹೊರಗಡೆ ಬಂದು ವಿಲನ್ ಆಗಿದ್ದಾನೆ. ಇಂಥ ವ್ಯಕ್ತಿನ ಯಾವುದೇ ಕಾರಣಕ್ಕೂ ಸರ್ಕಾರ, ರಾಜಕೀಯ ಒತ್ತಡ ಬರಬಾರ್ದು, ವಕೀಲರ ಒತ್ತಡ ಬರಬಾರ್ದು, ಅಥವಾ ಪೊಲೀಸ್ನವರ ಒತ್ತಡ ಇಲ್ಲದೆ ಇವನು ಕಠಿಣ ಶಿಕ್ಷೆ, ನ್ಯಾಯಯುತವಾದ ಶಿಕ್ಷೆ ವಿಧಿಸಿ ಇವನ ಜೀವಾವಧಿ ಶಿಕ್ಷೆ ವಿಧಿಸಬೇಕು ಅನ್ನೋದೇ ನಮ್ಮ ಆಗ್ರಹ. ಒಬ್ಬ ಹೀರೋ ಅಂದ ತಕ್ಷಣ ಲಕ್ಷಾಂತರ ಜನ ಫಾಲೋವರ್ಸ್ ಇರ್ತಾರೆ. ಸೊ ಅವ್ರನ್ನ ಫಾಲೋ ಮಾಡೋ ಸಾಧ್ಯತೆ ಹೆಚ್ಚಿರುತ್ತೆ. ಬಟ್ ರೇಣುಕಾ ಸ್ವಾಮಿ ಅವ್ರನ್ನ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡಿರೋದು ಗೊತ್ತಾಗ್ತಾ ಇದೆ. ಸೊ ಇದೊಂದು ಕೆಟ್ಟ ಸಂದೇಶವನ್ನ ಸಮಾಜಕ್ಕೆ ಕೊಡುತ್ತಲ್ವಾ? ಹೌದು ಮೇಡಮ್, ಇವನು ಕೆಟ್ಟ ಸಂದೇಶ ಕೊಟ್ಟಿದ್ದ ಮೇಡಮ್. ರೇಣುಕಾ ಸ್ವಾಮಿ ನಿಮ್ಮ ಅಭಿಮಾನಿ ಅಂದ್ರು ಅವನಿಗೆ ಒಂದ್ ರೀತಿ ಕನಿಕರ ಬಂದಿಲ್ಲ. ಆ ಹುಡುಗನ ಯಾವ ರೀತಿ ಚಿತ್ರಹಿಂಸೆ ಕೊಂದು ಕೊಂದಿದ್ದಾನೆ ಅಂದ್ರೆ ನಾಳೆ ಇನ್ನೊಬ್ಬನಿಗಾಗ್ಬಹುದು. ಈ ರೀತಿ ಮಾಡ್ಕೊಂಡು ಗೆದ್ದು ನಾನು ಗೆದ್ಬಿಟ್ಟೆ ಅಂತ ಬಂದ್ರೆ ಇನ್ನು ಮತ್ತೆ ಮುಂದೆ ಇದೇ ರೀತಿ ಮಾಡ್ಕೊಂಡು ಹೋಗ್ತಾನೆ. ಆದ್ರಿಂದ ಸರ್ಕಾರ ಯಾವುದೇ ರೀತಿ ಒತ್ತಡಕ್ಕೆ ಮಣಿದೆ, ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿ ಅಧಿಕಾರಿ ಒತ್ತಡಕ್ಕೆ ಮಣಿದೆ. ಈಗ ನೋಡಿ, ಹಿಂದ್ಗಡೆ ಎಷ್ಟೋ ಜನಗಳದು ಒತ್ತಡ ಇದ್ರು, ಎಂತೆಂತ ಗಣ್ಯ ವ್ಯಕ್ತಿಗಳಿಗೆ ಶಿಕ್ಷೆಯಾಗಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಜೈಲಲ್ಲಿ. ಅಂತ ವ್ಯಕ್ತಿಗಳ ರೀತಿನೇ ಇವನ್ಗೂ ಅಧಿಕಾರಿಗಳು ಮನೆ ಆಗದೆ ಇವನ್ಗೊಂದು ಶಿಕ್ಷೆ ವಿಧಿಸಿ ಮುಂದಿನ ಪೀಳಿಗೆಗೆ ಇವನ್ ಮಾದರಿ ಆಗ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಒಂದು ಪ್ರಕರಣದಲ್ಲಿ ರಾಜಕಾರಣಿಗಳು ಸಾಕಷ್ಟು ಒತ್ತಡವನ್ನ ಪೊಲೀಸರ ಮೇಲೆ ಹಾಕ್ತಾ ಇದ್ದಾರೆ ಅನ್ನೋ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಜೊತೆಗೆ ಈ ಒಂದು ತಪ್ಪನ್ನ ಏನ್ ಮಾಡ್ತಾರೆ, ಸರೆಂಡರ್ ಆಗೋದಕ್ಕೆ ಬೇರೆಯವ್ರಿಗೆ ಕೂಡ ಹೇಳಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಕೇಸ್ ಏನಾದ್ರೂ ಹಳ್ಳ ಹಿಡಿಯುತ್ತೆ ಅಂತ ಅನ್ಸುತ್ತಾ ಹೇಗೆ ಮೇಡಮ್? ಇದು ಯಾವುದೇ ರೀತಿನೂ ಹಳ್ಳ ಹಿಡಿಬಾರದು ಅನ್ನೋದೇ ನಮ್ಮ ಒಂದು ಉದ್ದೇಶ ಮೇಡಮ್. ಇದನ್ನ ಯಾವುದೇ ರಾಜಕಾರಣಿಗಳು ಇದ್ರ ಬಗ್ಗೆ ತಲೆ ಹಾಕ್ಬಾರ್ದು, ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಡ ಕೊಡಬಾರ್ದು ಅನ್ನೋದೇ ನಂದು. ಮತ್ತು ಈ ಪ್ರೊಡ್ಯೂಸರೇ ಆಗ್ಲಿ, ಡೈರೆಕ್ಟರ್ಗಳೇ ಆಗ್ಲಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಈ ಒತ್ತಡ ಕೊಡದೆ ಇವನ್ಗೆ ಒಂದ್ ಶಿಕ್ಷೆ ಆಗ್ಲಿ, ಮುಂದಿನ ಪೀಳಿಗೆಗೆ ಒಂದ್ ಮಾದರಿ ಆಗ್ಲಿ. ಫಿಲಂ ಚೇಂಬರ್ಗೆ ಕೂಡ ಹೋಗ್ತಾ ಇದ್ದೀರಾ, ಏನಂತ ಒತ್ತಾಯ ಮಾಡ್ತೀರಾ, ಆಗ್ರಹ ಮಾಡ್ತಿದ್ದಾರೆ? ಫಿಲಂ ಚೇಂಬರ್ ಅಲ್ಲಿ, ಸಿನಿಮಾ ಚೇಂಬರ್ ಅಲ್ಲಿ ಇವನನ್ನ ಸಿನಿಮಾ ಇದರಿಂದ ಬಹಿಷ್ಕಾರ ಮಾಡ್ಬೇಕು. ಇನ್ನೆಂದು ಇವನು ಸಿನಿಮಾ ಮಾಡ್ಲೇಬಾರ್ದು. ಇವನು ಮುಂದೆ ಹಿಂದೆ ಯಾವ ರೀತಿ ಹಸುಗಳಿಗೆ ಹಾಲು ಕರ್ಕೊಂಡು ಸಗಣಿ ಎತ್ಕೊಂಡಿದ್ದ ಅದೇ ರೀತಿ ಇರ್ಬೇಕು ಅನ್ನೋದು ದುಡ್ಡಿನ ಮದದಿಂದ ಇವನು ಈ ರೀತಿ ಮೆರಿತಾ ಇದ್ದಾನೆ. ಇನ್ ಮುಂದೆ ಇವನಿಗೆ ಈ ರೀತಿ ಕೊಡಬಾರ್ದು, ಹಣ ಇದ್ರೆ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅನ್ನೋದು ಒಂದು ದುರುದ್ದೇಶ ಅವನ ಹತ್ರ ತುಂಬಾ ಕಾಡ್ತಾ ಇದೆ ಮೇಡಮ್. ನಿಮ್ಮ ಮನವಿಯನ್ನ ಏನಾದ್ರು ಫಿಲಂ ಚೇಂಬರ್ ಅವರು ಪರಿಗಣಿಸ್ತಾ ಇದ್ರೆ ನಿಮ್ಮ ನೆಕ್ಸ್ಟ್ ಹೋರಾಟ ಏನಿರುತ್ತೆ, ಹೇಗಿರುತ್ತೆ? ಮುಂದೆ ಕರ್ನಾಟಕ ತುಂಬಾ ಹೋರಾಟ ಮಾಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ ಮೇಡಮ್. ಈ ಚೇಂಬರ್ ನವರು ಅದಕ್ಕೆ ಮಣೆ ಹಾಕ್ಲೇಬೇಕು, ಅವನ್ ಬಹಿಷ್ಕರಿಸ್ಲೇಬೇಕು ಮೇಡಮ್ ಅವನನ್ನ. ಓಕೆ ಸರ್, ಥ್ಯಾಂಕ್ ಯು.